ಈಗಲೂ ಕರ್ನಾಟಕದಲ್ಲಿ ಮೂರು ಬೈ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್ ಅಲ್ಲಿ ಸಹಾಯ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ರೈತರಿಗೆ ನೋಟಿಸ್ ಕೊಡದರೆ ರಾತ್ರೋರಾತ್ರಿ ಈ ಹೆಸರುಗಳನ್ನ ಚೇಂಜ್ ಮಾಡ್ತಾ ಇರುವಂತದನ್ನ ಮಾಡ್ತಾ ಇದೆ. ಅದೇ ತರನೇ 1995ರಲ್ಲೂ ಕೂಡ ಈ ವಕ್ಫ್ ಟ್ರಿಬ್ಯುನಲ್ ಗಳನ್ನ ಶುರು ಮಾಡಿದೆ. ಈ ವಕ್ಫ್ ಟ್ರಿಬ್ಯುನಲ್ ಅಂದ್ರೆ ಏನು, 1995ನೇ ಇಸ್ವಿಗಿಂತ ಮುಂಚೆ ವಕ್ಫ್ ಬೋರ್ಡ್ಗೆ ಮತ್ತೆ ಇನ್ನೊಬ್ಬರು ರೈತರಿಗಾಗ್ಲೋ ಮತ್ತೊಬ್ಬರಿಗೋ ಇನ್ನೊಬ್ರಿಗೋ ಯಾರ ಜಾಗದ ಮೇಲೆ ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾರೆ ಅವರಿಬ್ರು ಮಧ್ಯ ತಕರಾರು ಬಂತು ಅಂತಂದ್ರೆ ಅವರು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. 1995ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಸರ್ಕಾರ 96ರಲ್ಲಿ ಲೋಕಸಭಾ ಚುನಾವಣೆ ಬಂತು. ಚುನಾವಣೆ ಬರೋದಕ್ಕಿಂತ ಒಂದು ವರ್ಷ ಮುಂಚಿತವಾಗಿ ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರಿಗೆ ಗಿಫ್ಟ್ ಕೊಡುವಂತ ದೃಷ್ಟಿಯಲ್ಲಿ ವಕ್ಫ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದ್ರು. ಅಮೆಂಡ್ಮೆಂಟ್ ತಂದು ಏನ್ ಮಾಡಿದ್ರು, ಸಿವಿಲ್ ಕೋರ್ಟ್ಗೆ ಹೋಗಬೇಕಾದಂತ ಕಾನೂನನ್ನ ಬದಲಾವಣೆ ಮಾಡಿ ವಕ್ಫ್ ಟ್ರಿಬ್ಯುನಲ್ ಅಂತ ಶುರು ಮಾಡಿದ್ರು. ಸೊ ಯಾರಿಗೆ ವಕ್ಫ್ ಬೋರ್ಡ್ ಯಾವ್ದಾದ್ರು ಜಾಗ ಕ್ಲೇಮ್ ಮಾಡಿ ಆ ಜಾಗ ಸರಿ ಇಲ್ಲ ಕ್ಲೇಮ್ ಅನ್ನೋದ್ರ ಬಗ್ಗೆ ತಕರಾರು ಇತ್ತು ಅಂತಂದ್ರೆ ಇನ್ ಮುಂದೆ ಅವರು ಸಿವಿಲ್ ಕೋರ್ಟ್ಗೆ ಹೋಗೋದಲ್ಲ, ವಕ್ಫ್ ಎದುರುಗಡೆನೆ ಬರಬೇಕು ಅಂತ ಮಾಡಿ. ಇನ್ 2013ರಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸೆಕ್ಷನ್ 40 ಅನ್ನೋದನ್ನ ಸೇರಿಸು. ಆ ಸೆಕ್ಷನ್ 40 ಅಲ್ಲಿ ವಕ್ಫ್ ಬೋರ್ಡ್ಗೆ ಯಾವ ಜಾಗದ ಬಗ್ಗೆ ಆದ್ರೂ ವಕ್ಫ್ ಬೋರ್ಡ್ಗೆ ಈ ಜಾಗ ನಮ್ದು ಅಂತ ಅನ್ಸಿದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಿಸುವಂತ ಅಧಿಕಾರವನ್ನ ಕೊಡಿಸು. ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ಜಾರ್ಖಂಡ್ ನಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಬರ್ತಾ ಇದೆ, ಅಲ್ಲಿರೋ ಎಲ್ಲಾ ಮುಸಲ್ಮಾನರಿಗೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಕೆಲಸ ಮಾಡಬೇಕು. ನಾನು ರಾಜ್ಯದ ರೈತರಲ್ಲೂ ಮನವಿ ಮಾಡ್ತೀನಿ, ಕೈ ಮುಗಿದು ಮನವಿ ಮಾಡ್ತಿದ್ದೀನಿ, ಈ ಕಾಂಗ್ರೆಸ್ ನೋರು ನಮಗೆ ಫ್ರೀ ಬಸ್ ಕೊಡ್ತಾರೆ, 2000 ರೂಪಾಯಿ ಅಕೌಂಟಿಗೆ ಹಾಕ್ತಾರೆ, ಈ ತರ ಅವ್ರ ಆಮಿಷ ಕೊಡ್ತಾರೆ ಅಂತ ನಂಬಿ ನಾವು ಅವ್ರಿಗೆ ವೋಟ್ ಹಾಕಿದ್ರೆ ನಮ್ ಜಮೀನು ದೇವಸ್ಥಾನ ಮಠ ಮಾನ್ಯ ಎಲ್ಲಾದನ್ನು ತಗೊಂಡ 1000 ಕೊಟ್ಬಿಡ್ತಾರೆ. ದಿಸ್ ಇಸ್ ದಿ ಹಾರ್ಶ್ ರಿಯಾಲಿಟಿ. ಇದನ್ನ ರಾಜ್ಯದ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು.